ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ತುಂಬ ಇಂಟ್ರೆಸ್ಟ್ ಆದ ವಿಡಿಯೋ ಇದು. ಅಂದರೆ ಬೇಕಾಗುವಂಥ ಒಂದು ಯಾವುದಾದ್ರು ಒಂದು ಇದಂತ ಹೇಳಿದರೆ ಅದು ಬೀಜ. ಬೀಜ ಇಲ್ದಿದ್ರೆ ನಾವು ಯಾವುದೇ ಥರದ ಗಿಡ ಬೆಳೆಸೋಕ್ಕಾಗಲ್ಲ. ಈ ಬೀಜ ಹಾಕೋ ಪದ್ಧತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ಅಂದರೆ ನಮ್ಮ ದೊಡ್ಡವರು ಒಂದು ಗಾದೆನೆ ಮಾಡಿದ್ದಾರೆ, ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ. ಅಂದರೆ ನಾವು ಮೊಳಕೆ ಬರೆಸೋ ಪದ್ಧತಿಲೇ ಆ ಗಿಡದಲ್ಲಿ ಎಷ್ಟು ಕಾಯಿ ಬರುತ್ತೆ, ಎಷ್ಟು ಹೂವು ಬರುತ್ತೆ ಅಂತ ಗೊತ್ತಾಗುತ್ತೆ. ನಾವು ಯಾವುದೇ ಥರದ ಬೀಜ ತಗೊಳ್ಳಿ, ಎಷ್ಟೇ ಚೆನ್ನಾಗಿ ಗೊಬ್ಬರ ಹಾಕಲಿ, ನಾವು ಬೀಜ ಕರೆಕ್ಟಾಗಿ ನೆಡಲಿ ಹಾಕಲಿಲ್ಲ ಅಂತ ಹೇಳಿದರೆ ಅದರಲ್ಲಿ ಸರಿಯಾಗಿ ಗಿಡಗಳು ಹುಟ್ಟಲ್ಲ. ಹಾಗೋ ಹೀಗೆ ಹುಟ್ಟಿದ ಗಿಡಗಳಲ್ಲಿ ಸರಿಯಾಗಿ ಕಾಯಿ ಬರಲ್ಲ. ನಮ್ಮ ಗಿಡ ತುಂಬ ಕಾಯಿ ಬೇಕು ಅಂದರೆ ನಾವು ಬೀಜ ಹಾಕೋ ಪದ್ಧತಿನ ಕ್ಲೀನಾಗಿ ತಿಳ್ಕೊಂಡಿರಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮಣ್ಣಿನ ಬಗ್ಗೆ ಕ್ಲೀನಾಗಿ ಹೇಳಿದ್ದೆ, ನಾನು ನಿಮಗೆ ಎಲ್ಲ ಮೆಥಡ್ ಹೇಳಿದ್ದೆ. ಅಂದರೆ ಯಾವ್ಯಾವ ಥರದ ಮಣ್ಣಿರುತ್ತೆ, ಯಾವ ಥರ ಗೊಬ್ಬರ ಹಾಕಬೇಕು ಎಲ್ಲ ಹೇಳಿದ್ದೆ. ಒಂದು ವೇಳೆ ನೋಡ್ಲಾರ್ದಿದ್ದವರು ಆ ವಿಡಿಯೋ ಕೂಡ ನೋಡಿ. ಅಂದರೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದವ್ರಿಗೆ ಹೇಳ್ತಿದ್ದೀನಿ, ಆ ವಿಡಿಯೋ ನೋಡಿ, ಅದು ನೋಡಿದರೆ ನಿಮ್ಗೆ ಇದ್ರ ಬಗ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆನಾ? ಈಗ ನಾವು ಒಂದು 8 ಥರದ ಬೀಜ ಎಲ್ಲ ತರ್ಸ್ಕೊಂಡು ಹಾಕೋತಾ ಇರ್ತೀವಿ. ಆ ಎಲ್ಲ ಬೀಜಗಳು ಒಂದೇ ಥರದಲ್ಲಿ ಹಾಕಿದರೆ ನಮ್ಗೆ ಮೊಳಕೆಗಳು ಬರಲ್ಲ. ಯಾಕಂತೇಳಿದರೆ ಕೆಲವೊಂದರಲ್ಲಿ ಕೆಲವೊಂದು ಮೆಥಡ್ ನಾವು ಫಾಲೋ ಆಗ, ಸಣ್ಣ ಬೀಜ ಹಾಕೋ ಪದ್ಧತಿಯೇ ಬೇರೆ, ದೊಡ್ಡ ಬೀಜ ಹಾಕೋ ಪದ್ಧತಿನೇ ಬೇರೆ. ಅಂದರೆ ದೊಡ್ಡ ದೊಡ್ಡ ಸೈಜ್ ಬೀಜನ ಅದು ನಾವು ಕರೆಕ್ಟಾಗಿ ಹಾಕಿದ್ರಷ್ಟೇ ನಮಗೆ ಸರಿಯಾಗಿ ಇಳುವರಿ ಬರುತ್ತೆ ಅಂತ ಇಷ್ಟಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ. ಈಗ ಬೀಜನ ತಗೊಂಡ್ಬಂದಿರ್ತೀವಲ್ಲ, ಅದು ಒಳ್ಳೇದ ಅಂದರೆ ಮೊಳಕೆ ಚೆನ್ನಾಗಿ ಬರುತ್ತಾ ಅಥವಾ ಕಮ್ಮಿ ಬರುತ್ತಾ ಅಂತ ಒಂದು ಟೆಸ್ಟ್ ಮಾಡ್ಬೋದು. ಏನು ಗೊತ್ತಾ, ಒಂದು ಗ್ಲಾಸ್ ನೀರಲ್ಲಿ ನಮ್ಮ ಹತ್ರ ಇರೋ ಬೀಜದಲ್ಲಿ ಒಂದು 8 ಬೀಜ ಹಾಕಿದ್ರಲ್ಲಿ 8 ಬೀಜ ಹಾಕಿದವಾಗ ಒಂದು ಅರ್ಧ ಗಂಟೆ ಬಿಡಿ ಆ ನೀರಲ್ಲಿ. ಆವಾಗ ಕೆಲವೊಂದು ಏನಾಗುತ್ತೆ ಅಂದರೆ ಬುಡದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ, ಕೆಲವೊಂದು ಮೇಲ್ಗಡೆ ತೇಲ್ತಾ ಇರುತ್ತೆ. ಕೆಳಗಡೆ ಹೋಗಿ ಕೂತಿದ್ದು ಅದು ನಮಗೆ ಒಳ್ಳೆ ಬೀಜ ಅಂತ ಅರ್ಥ. ಅದೇ ಮೇಲ್ಗಡೆ ತೇಲ್ತಾ ಇರೋ ಬೀಜ ಅದು ಅಷ್ಟು ಚೆನ್ನಾಗಿ ಇಳುವರಿ ಬರಲ್ಲ ಅಂತ ಅರ್ಥ. ಓಕೆನಾ? ಅದರಲ್ಲಿ ಸರಿಯಾಗಿ ಕಾಯಿಗಳು ಹೂವುಗಳು ಬರೋದಿಲ್ಲ. ಒಂದು ವೇಳೆ ನಿಮ್ಮ ಹತ್ರ ಕಮ್ಮಿ ಬೀಜ ಇದ್ದರೆ ಅದನ್ನು ಕೂಡ ನೆಡಿ, ನಿಮ್ಮ ಹತ್ರ ಜಾಸ್ತಿ ಬೀಜ ಇದ್ದರೆ ಮಾತ್ರ ಮೇಲ್ಗಡೆ ತೇಲ್ತಾ ಇರೋ ಬೀಜನ ತೆಗ್ದಾಕ್ಬಿಡಿ. ಓಕೆನಾ? ಮುಳುಗಿದ ಬೀಜ ಮಾತ್ರ ನೆಡಿ. 8 ಥರದ ಬೀಜ ಇದ್ದಾವಾಗ ಎಲ್ಲದು ಬೇರೆ ಬೇರೆ ಇದರಲ್ಲಿ ಗ್ಲಾಸ್ ಇದು ಬಟ್ಲಲ್ಲಿ ನೆನೆಸಿಡ್ಬೇಕಾಗತ್ತೆ. ಎಲ್ಲ ಒಂದರಲ್ಲೇ ನೆನೆಸಿಡಬೇಡಿ. ಈ ಥರ ಮಣ್ಣಲ್ಲಿ ನಾವು ಬೀಜ ಹಾಕಿದ್ರೆ ಮೇಲೆ ಕೆಲವರು ಈ ಥರ ಡೈರೆಕ್ಟಾಗಿ ಬೀಜ ಹಾಕ್ತಾ ಇರ್ತಾರೆ. ಹಾಕಿದವಾಗ ಮಳೆ ಬರ್ತಾ ಇರತ್ತಲ್ಲ, ಈಗ ಮಳೆಗಾಲಲ್ಲ, ಆ ಮಳೆಯಿಂದ ಕಾಪಾಡೋಕ್ಕೆ ಅಥವಾ ಬಿಸಿಲಿಂದ ಕಾಪಾಡೋಕ್ಕೆ ಈ ಥರ ಪೇಪರನ್ನು ಗ್ರೋ ಬ್ಯಾಗಲ್ಲಾಗಲಿ ಪಾಟ್ಗಾಗಲಿ ಮುಚ್ಚಿಡಿ. ಇದರಿಂದ ಡೈರೆಕ್ಟಾಗಿ ಮಳೆ ಬರಲ್ಲ, ಬಿಸಿಲಿಂದ ಆ ಬೀಜಗಳು ಒಣಗಲ್ಲ, ತುಂಬ ಚೆನ್ನಾಗಿ ನಮಗೆ ಮೊಳಕೆಗಳು ಬರುತ್ತೆ. ಒಂದು 2 ದಿವಸ ಆದ ಮೇಲೆ ಸಣ್ಣ ಸಣ್ಣ ಮೊಳಕೆ ಬರುತ್ತಲ್ಲ, ಅದು ನೋಡಿಬಿಟ್ಟು ಆ ಪೇಪರ್ನ ತೆಗೆದಾಕ್ಬಿಡಿ. ಪ್ಲಾಸ್ಟಿಕ್ ಕವರ್ನ ಮುಚ್ಚಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಪ್ಲಾಸ್ಟಿಕ್ ಕವರ್ ಸ್ವಲ್ಪ ಹೀಟಾಗಿ ಹೋಗುತ್ತೆ, ಬೀಜಗಳಲ್ಲೇ ಮೊಳಕೆ ಸರಿಯಾಗಿ ಬರಲ್ಲ. ಈ ಸೀಸನಲ್ಲಿ ನಾವು ಪೇಪರ್ ಮುಚ್ಚಿಡೋದು ಒಳ್ಳೆಯದು. ಓಕೆನಾ? ನೋಡಿ, ಇದರಲ್ಲಿ ನೀವು ನೋಡಿರ್ಬೋದು, ಆ ಪೇಪರ್ ತೆಗೆದ್ರ ಮೇಲೆ ಈ ಥರ ಸಣ್ಣ ಸಣ್ಣ ಇದು ಬಂದಿದೆ. ಒಂದು 1.5 ಇಂಚ್ ಬೆಳೆದ್ರ ಮೇಲೆ ನಮಗೇನು ಪ್ರಾಬ್ಲಮ್ ಇಲ್ಲ, ಅದು ಮಳೆಯಲ್ಲಿ ತಡ್ಕೊಳ್ಳುತ್ತೆ. ಇನ್ನು ಸಣ್ಣ ಸಸ್ಯನ ಮಾತ್ರ ಜಾಗ್ರತೆ ಸ್ವಲ್ಪ ನೋಡ್ಕೊಬೇಕು, ದೊಡ್ಡ ದೊಡ್ಡ ಮಳೆಗೆ ಕಾಪಾಡ್ಕೊಬೇಕು. ಇನ್ನೊಂದು ಟಿಪ್ ಏನಂತೇಳಿದರೆ, ನಾವು ಒಂದು 4-5 ಥರದ ಬೀಜಗಳು ನೆಡ್ತಿರ್ಬೇಕಿದ್ರೆ ಲೇಬಲ್ ಮಾಡೋದು ತುಂಬ ಇಂಪಾರ್ಟೆಂಟು. ಈಗ ನಾವು ಮೆಣಸಿನ ಸಸಿ ತಗೊಂಡಿರ್ತೀವಿ, ಸುಮಾರು ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಒಂದು 15-20 ಗಿಡ ಬಂದರೆ ನಮ್ಗೆ ನಾವು ಬೇಕಾಗೋದು ಒಂದು 4-5 ಮಾತ್ರ, ಉಳಿದಿದ್ದನ್ನು ಬೇರೆಯವ್ರಿಗೆ ಕೊಡ್ಬೋದು. ಅದು ಬೇರೆಯವ್ರಿಗೆ ಕೊಡೋಕ್ಕೆ ನಮ್ಗೆ ಅದು ಯಾವ ಗಿಡ ಅಂತ ಗೊತ್ತಾಗಬೇಕಿದ್ರೆ ಚಮಚ ಒಂದು ಪ್ಲಾಸ್ಟಿಕ್ ಸ್ಪೂನಲ್ಲಿ ಅದು ಹೆಸರು ಬರೆದ್ಬಿಟ್ಟು ನಾವು ಬೀಜ ಎಲ್ಲೇ ಇಟ್ಟಿರ್ತೀವಿ ಅಲ್ಲಿ ಹಾಕಿದರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಇನ್ನೊಂದು ಏನಂತೇಳಿದರೆ, ಬೇಗ ಮೊಳಕೆ ಬರ್ಸೋದು ಹೇಗೆ, ಹೂವಿನ ಸಸಿಗಾಗಲಿ ಅಥವಾ ಈ ಮೆಣಸು ಟೊಮೆಟೊ ಇಂಥದ್ದೆಲ್ಲ ಬೆಳೆಸೋದು ಹೇಗೆ ಅಂತ ನಿಮ್ಗೆ ಹೇಳ್ತೀನಿ. ನಾವು ಬೀಜ ನೆನೆಸಿ ಇಟ್ಕೊಬೇಕು, ಒಂದು 4-5 ಗಂಟೆ ನೆನೆಸಿದ ಮೇಲೆ ಈ ಟಿಶ್ಯೂ ಪೇಪರಲ್ಲಿ ನಾವು ಬೀಜ ಹಾಕಿ ಮುಚ್ಚಿ ಇಟ್ಟರೆ ತುಂಬ ಬೇಗ ನಮಗೆ ಅದರಲ್ಲಿ ಮೊಳಕೆ ಬರುತ್ತೆ. ಮೊಳಕೆ ಬಂದದ್ದನ್ನ ಸಣ್ಣ ಸಣ್ಣ ಮೊಳಕೆ ಬರುತ್ತಲ್ಲ, ಅದನ್ನು ನಾವು ಬೇಕಾದ ಕಡೆ ಒಂದೊಂದನ್ನೇ ತೆಗೆದಿಟ್ವಿ ಅಂದ್ಕೊಳ್ಳಿ, ನಮ್ಗೆ 100% ಸಕ್ಸಸ್ ರೇಟ್ ಇರುತ್ತೆ. ಇಲ್ಲ ಡೈರೆಕ್ಟಾಗಿ ನಾವು ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಬರುತ್ತಾ ಇಲ್ವೋ ಅಂತ ಟೆನ್ಷನಲ್ಲೇ ಅರ್ಧ ಸತ್ತೋಗಿರ್ತೀವಿ. ದಿನಾಗಲೂ ಹೋಗಿ ನೋಡೋದು, ಅದು ಬಂತಾ ಇಲ್ಲ ನೋಡೋದು. ಅದಕ್ಕಿಂತ ಈ ಥರ ಟಿಶ್ಯೂ ಪೇಪರಲ್ಲಿ ಇದು ಮಾಡಿದರೆ ನಮಗೆ ಆದಷ್ಟು ನಮಗೆ ರಿಸಲ್ಟ್ ಜಾಸ್ತಿ ಇರುತ್ತೆ. ಹೂವಿನ ಬೀಜಕ್ಕೆ ಅದು ಒಳ್ಳೆ ಮೆಥಡ್ ಇದು. ಜಿನಿ ಆಗಿರ್ಬೋದು ಅಥವಾ ಮ್ಯಾರಿಗೋಲ್ಡ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಥರದ ಹೂವಿನ ಬೀಜ ಆಗಲಿ, ಈ ಮೆಥಡಲ್ಲಿ ಫಾಲೋ ಆಗಿ ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ, ಟಿಶ್ಯೂ ಪೇಪರಲ್ಲಿ ಹೇಗೆ ಬೀಜ ಬರ್ಸೋದನ್ನು ಕೂಡ ತೋರಿಸ್ತೀನಿ. ಹಾಗೆ ಈಗ ದೊಡ್ಡ ದೊಡ್ಡ ಬೀಜ ಈ ದೊಡ್ಡ ದೊಡ್ಡ ಬೀಜ ಇರುತ್ತಲ್ಲ, ಹಾಗಲ ಬೀಜ ಇಂಥದ್ದೆಲ್ಲ, ಇದನ್ನು ಕೂಡ ನಾವು ನೀರಲ್ಲಿ ನೆನೆಸಿಟ್ಬಿಟ್ಟು ಈ ಹಾಗಲ ಬೀಜಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ನೆನೆಸಿರ್ಬೇಕು.
ಅದೇ ಸ್ವಲ್ಪ ಸ್ಮೂತ್ ಇದಿರುತ್ತಲ್ಲ, ಸ್ಕಿನ್ ಇರುತ್ತಲ್ಲ, ಅದು ಚರ್ಮ ಅಂಥದ್ದನ್ನು 4-5 ಗಂಟೆ ನೆನೆಸಿಟ್ಟು ಸಾಕು. ಅಂದರೆ ಈ ಅವರೆ ಬೀಜ ಆಗಲಿ ಇಂಥದ್ದೆಲ್ಲ ಸ್ವಲ್ಪ ಬೇಗ ನೆಂದು ಹೋಗುತ್ತೆ, 4-5 ಗಂಟೆ ಸಾಕಾಗುತ್ತೆ. ಇದನ್ನು ನಾವು ನೆಡೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಇದರಲ್ಲಿ 2 ಪದ್ಧತಿ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಟಿಶ್ಯೂ ಪೇಪರ್ದು. ಈ ಟಿಶ್ಯೂ ಪೇಪರ್ ಹೇಗಿರುತ್ತೆ ನೋಡಿ, ಫಸ್ಟ್ ಒಂದು ಏರ್ ಟೈಟ್ ಬಾಕ್ಸ್ ತಗೊಬೇಕು, ಅಂದರೆ ಸ್ವಲ್ಪ ಗಾಳಿ ಅದಕ್ಕೆ ಹೋಗ್ಲಾರ್ದಿದ್ದಂಗೆ ತಡೆಯುವಂಥ ಒಂದು ಬಾಕ್ಸ್ ತೊಗೊಳ್ಳಿ. ಯಾವ್ದಾರ ವೇಸ್ಟ್ ಬಾಕ್ಸ್ ತೊಗೊಳ್ಳಿ, ಪರವಾಗಿಲ್ಲ, ಅಂದ ಅದಕ್ಕೊಂದು ಇದೇ ಬೇಕಂತೇನಿಲ್ಲ, ಸ್ಟೀಲ್ ಬಾಕ್ಸ್ ಇದ್ರು ಕೂಡ ಯೂಸ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಕೆಳಗಡೆ ಟಿಶ್ಯೂ ಪೇಪರ್ನ ಒದ್ದೆ ಮಾಡಿ ಅದ್ರ ಮೇಲೆ ನಮ್ಗೆ ಯಾವ್ಯಾವ ಬೀಜ ತೊಗೊಂಡಿರ್ತೀವೋ ಅದೆಲ್ಲ ಈ ಥರ ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಬಿಡಿ. ನೀವು ಜಾಸ್ತಿ ಬೀಜ ನೆಡ್ತೀರ ಅಂದ್ಕೊಂಡು ಸ್ವಲ್ಪ ದೊಡ್ಡ ಇದು ತೊಗೊಳ್ಳಿ, ಅಂದರೆ ಬಾಕ್ಸು, ಸ್ವಲ್ಪ ಬೀಜ ಇದ್ದಾಗ ಈ ಥರ ಸಣ್ಣ ಬಾಕ್ಸ್ ಸಾಕಾಗುತ್ತೆ. ಅದ್ರ ಮೇಲೆ ಇನ್ನೊಂದು ಟಿಶ್ಯೂ ಪೇಪರ್ ಒದ್ದೆ ಮಾಡಿ ಮುಚ್ಚಿಬಿಟ್ಟು ಅದನ್ನು ನಾವು ಅದರದ್ದು ಮುಚ್ಚಳ ಹಾಕಿಟ್ಬಿಡಿ, ಡಬ್ಬದ ಮುಚ್ಚಳ ಹಾಕಿಟ್ಬಿಟ್ರೆ 2-3 ದಿವಸದಲ್ಲಿ ನಮ್ಮ ಮೊಳಕೆ ಬರುತ್ತೆ. ಅಂದರೆ ಒಂದೊಂದು ಬೀಜದ್ದು ಒಂದೊಂದು ದಿವಸ ಬರುತ್ತೆ, ಅಂದರೆ ಕೆಲವುದೆಲ್ಲ ಲೇಟ್ ಆಗುತ್ತೆ, ಕೆಲವ್ದು ಬೇಗ ಬರುತ್ತೆ. ಇದೇ ಥರದಲ್ಲಿ ನಾವು ಧನಿಯಾ ಇಂಥದ್ದೆಲ್ಲ ಕೂಡ ಇದು ಮಾಡ್ಬೇಕು, ಕೊತ್ತಂಬರಿ ಬೀಜ ಕೂಡ ಮಾಡ್ಬೋದು. ಓಕೆನಾ, ಅದ್ರ ಬಗ್ಗೆ ನಾನು ಇನ್ನೊಂದು ಕಂಪ್ಲೀಟಾಗಿ ವೀಡಿಯೋ ಇನ್ನೊಂದು ಸರ್ತಿ ನಿಮಗೆ ಮಾಡಿ ತೋರಿಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇನ್ನೊಂದು ಮೆಥಡ್ ಏನಂದರೆ, ನಾವೀಗ ಬೀಜ ನೆನೆಸಿದೀವಲ್ಲ, ಈಗ ಒಂದು ಮೆಥಡ್ ಏನಂದರೆ ಟಿಶ್ಯೂ ಪೇಪರ್ದು, ಅದರಲ್ಲಿ 2-3 ದಿವಸದೊಳಗೆ ಬಂದುಬಿಡುತ್ತೆ. ಇಲ್ಲ ಡೈರೆಕ್ಟಾಗಿ ನಾವು ನೆಡ್ತೀವಂದರೆ ಸಪ್ರೇಟ್ ಸಪ್ರೇಟಾಗಿ ಈ ಥರ ಪೇಪರ್ ಗ್ಲಾಸ್ ಆಗಲಿ ಅಥವಾ ಪ್ಲಾಸ್ಟಿಕ್ ಗ್ಲಾಸ್ ಆಗಲಿ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಮಣ್ಣಿನ ಮಿಶ್ರಣ ಮಾಡ್ಕೊಂಡಿದ್ದಿರ್ತೀವಲ್ಲ ಬೀಜಕ್ಕೆ ಬೇಕಾಗುವಂಥದ್ದು, ಅದನ್ನು ಹಾಕ್ಬಿಟ್ಟು ಅದರಲ್ಲಿ ಒಂದೊಂದು ಸಪ್ರೇಟ್ ಸಪ್ರೇಟಾಗಿ ನೆಟ್ಟರೆ ನಮ್ಗೆ ಏನಾಗುತ್ತೆ ಅಂದರೆ ಒಂದು 15 ದಿವಸದಲ್ಲಿ ಅದು ಒಂದು ಸೈಜಲ್ಲಿ ಬೆಳೆಯುತ್ತೆ. ಅದನ್ನು ನಾವು ತೆಗೆದುಬಿಟ್ಟು ಡೈರೆಕ್ಟಾಗಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೆಟ್ಕೊಳ್ಳೋಕ್ಕಾಗುತ್ತೆ. ಅಂದರೆ ದೊಡ್ಡ ದೊಡ್ಡ ಬೀಜ ನಮ್ಮ ಡೈರೆಕ್ಟಾಗಿ ನೆಡೋಕ್ಕೆ ಅನುಕೂಲ ಇಲ್ದಿದ್ದವಾಗ, ಅನುಕೂಲ ಏನಾದ್ರು ಇತ್ತು ಅಂದ್ಕೊಳ್ಳಿ, ಈ ದೊಡ್ಡ ದೊಡ್ಡ ಬೀಜನ ಡೈರೆಕ್ಟಾಗಿ ನೆಡೋದು ತುಂಬ ಉತ್ತಮವಾದ ವಿಧಾನ. ಅಂದರೆ ಈಗ ನಾವು ಒಂದು ಪಾಟ್ ತೊಗೊಂಡಿರ್ತೀವಿ, 1 14 ಇಂಚಸ್ ಪಾಟ್ ಇರುತ್ತೆ, ಆ ಸೋರೆಕಾಯಿ ಆಗಲಿ ಅಥವಾ ಹಾಗಲಕಾಯಿ ಆಗಲಿ ಇಂಥದ್ದು ಸೌತೆಕಾಯಿ ಆಗಲಿ ಇಂಥದ್ದೆಲ್ಲ ಬೀಜ ನೆಡಬೇಕಾಗಿರುತ್ತೆ. ಅವಾಗ ಏನು ಮಾಡಬೇಕು, ಡೈರೆಕ್ಟಾಗಿ ನೀವು ನೆಟ್ಬಿಡಿ, ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾವು ಸಣ್ಣ ಸಣ್ಣ ಪಾಟಲ್ಲಿ ಹಾಕಿದಾಗ ಈ ಪೇಪರ್ ಗ್ಲಾಸ್ ಇಂಥದ್ದೆಲ್ಲ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಒಂದು ಇಡೀನ ತೆಗೆದುಬಿಟ್ಟು ನೆಡ್ತೀವಿ, ಅದನ್ನು ಎಳೆದುಬಿಟ್ಟು ಈಗ ಒಂದು 7-8 ಸಸಿ ಇರುತ್ತಲ್ಲ ಒಂದು ಪಾಟಲ್ಲಿ, ಅದನ್ನು ತೆಗೆದುಬಿಟ್ಟು ಇನ್ನೊಂದು ಕಡೆ ನೆಟ್ಟವಾಗ ಏನಾಗುತ್ತೆ ಅಂದರೆ ಅದರ ಸರಿಯಾಗಿ ಇಳುವರಿ ಬರಲ್ಲ. ಇನ್ನೊಂದು, ಈ ದೊಡ್ಡ ದೊಡ್ಡ ಬೀಜ ಹಾಕ್ತಿದ್ದಾಗ ಒಂದೊಂದು ಪಾಟಲ್ಲಿ 2-2 3-3 ಬೀಜ ಹಾಕಿದ್ರು ಕೂಡ ವೀಕಾಗಿರೋ ತೆಗೆದುಬಿಟ್ಟು ಗಟ್ಟಿ ಚೆನ್ನಾಗಿರೋ ಒಂದು ಸಸಿ ಇಟ್ಬಿಟ್ಟು ಉದಿ ತೆಗೆದುಬಿಡಿ. ಇಲ್ಲ ನೀವು ಸ್ವಲ್ಪ ರಿಸ್ಕ್ ತಗೊಂತೀವಿ ಅಂದರೆ ಅದು ತೆಗೆದುಬಿಟ್ಟು ಬೇರೆ ಕಡೆ ನೆಟ್ಟರು ಪರವಾಗಿಲ್ಲ, ಚೆನ್ನಾಗಿ ನಿಮಗೆ ಬೆಳವಣಿಗೆ ಆಗುತ್ತೆ. ಅಂದರೆ ಈ ಬಳ್ಳಿ ತರಕಾರಿನ ಮಾತ್ರ ಆದಷ್ಟು ದೊಡ್ಡ ಪಾಟಲ್ಲೇ ನೆಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಚೆನ್ನಾಗಿ ನಿಮ್ಗೆ ಇಳುವರಿ ಬರಬೇಕಂತೇಳಿದರೆ ಮಣ್ಣು ಜಾಸ್ತಿ ಇದ್ದಲ್ಲೇ ನೆಡಿ ಅದನ್ನು. ಓಕೆನಾ, ಸರಿ. ಈಗ ಈ ಮೆಣಸಿನ ಸಸಿ ಆಗಲಿ ಅಥವಾ ಟೊಮೆಟೊ ಆಗಲಿ ಬದನೆ ಆಗಲಿ ಇಂಥದ್ದೆಲ್ಲ ನಾವು ಸಸಿ ಮಾಡಿ ನೆಡ್ತೀವಿ. ಆ ಸಸಿ ಮಾಡುತ್ತೆ ಒಂದು ಅದು ಯಾವಷ್ಟು ಬೆಳೆದಿರಬೇಕಂದ್ರೆ ಒಂದು 2-3 ಇಂಚು ಬೆಳೆದಿರಬೇಕು. ಬರೀ ಸಣ್ಣ ಸಸಿ ನೆಡಬೇಡಿ. ಹಾಗಂತೇಳಿ ದೊಡ್ಡ ದೊಡ್ಡದು ಬೆಳೆದ್ರ ಮೇಲೆ ಕೂಡ ಇದರಲ್ಲಿರೋ ಸಾಕಾಗಲ್ಲ, ಅದಕ್ಕೆ ಇದರಲ್ಲಿರೋ ಗೊಬ್ಬರ ಎಲ್ಲ ಸಾಕಾಗಲ್ಲ, ಅವಾಗ ಸರಿ ಬೆಳೆಯಲ್ಲ. ಅದೇ ಒಂದು ಲೆವೆಲಲ್ಲಿ ಬೆಳೆದಿರ ಮೇಲೆ ಅದನ್ನು ತೆಗೆದುಬಿಟ್ಟು ನೋಡಿ, ಈ ಥರ ಬೇರ್ ಸಮೇತ ತೆಗೆದುಬಿಟ್ಟು ನಮ್ಮ ಎಲ್ಲಿ ಬೇಕೋ ಅಲ್ಲಿ ನೆಟ್ಕೊಳ್ಳೋಕ್ಕೆ ಅನುಕೂಲ. ಇದು ನೋಡಿ ಈ ಥರ. ಓಕೆನಾ, ಫಸ್ಟ್ ಬೇಕಾದ್ರೆ ಒಂದು ಸಣ್ಣ ಪಾಟಲ್ಲಿ ನೆಟ್ಕೊಳ್ಳಿ, ಆಮೇಲೆ ಅದು ಸ್ವಲ್ಪ ಬೆಳೆದ್ರ ಮೇಲೆ ಡೈರೆಕ್ಟಾಗಿ ಮಣ್ಣು ಸಮೇತ ತೆಗೆದುಬಿಟ್ಟು ಬೇರೆ ದೊಡ್ಡ ಪಾಟಲ್ಲಿ ಕೂಡ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೋದು. ಈಗ ಈ ಹೂವಿನ ಗಿಡಗಳನ್ನೆಲ್ಲ ಈ ಥರ ಮಾಡ್ಕೊಳ್ಳೋದು ತುಂಬ ಒಳ್ಳೆ ಮೆಥಡ್ ಇದೆ. ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಇನ್ನೊಂದ್ಸರ್ತಿ ಯಾವ್ದಾದ್ರು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ, ಅಂದರೆ ಯಾವ ಥರ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕು ಸಣ್ಣ ಗಿಡನ ಅಂತ ತೋರಿಸ್ತೀನಿ. ಓಕೆನಾ, ಈಗ ನಾವು ಬೀಜ ನೆಡ್ತೀವಲ್ಲ, ಬೀಜ ನೆಟ್ಟರ ಮೇಲೆ ಬಿಸಿಲಿಲ್ಲಾರ್ದಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಯಾವ್ದಾದ್ರು ಬೀಜನ ಹಾಕಿರ್ತೀವಿ ನಾವು ಕಂಪ್ಲೀಟ್ ಆಗಿ, ಅದನ್ನೇನು ಮಾಡಿರ್ತಾರೆ ಅಂದರೆ ಕೆಲವರು ಒಂದು ಕತ್ತಲ ಕೋಣೆಯಲ್ಲಿ ಇಟ್ಬಿಟ್ಟಿರ್ತಾರೆ ಮಳೆ ಬರುತ್ತಲ್ಲ ಅಂತ ಹೆದರಿಬಿಟ್ಟು. ಆವಾಗ ಏನಾಗುತ್ತೆ ಅಂದರೆ ನೋಡಿ, ಈ ಥರ ಉದ್ದಕ್ಕೆ ಬೆಳ್ಕೊಂಡ್ಬಿಟ್ಟು ಅಡ್ಡ ಬಿದ್ದುಬಿಟ್ಟಿರುತ್ತೆ. ತುಂಬ ಜನರು ಇದನ್ನು ಫೇಸ್ ಮಾಡ್ತಾ ಇರ್ತೀರ ನೀವು ಬೀಜ ಹಾಕಿದವಾಗ. ಇದು ಮುಖ್ಯವಾಗಿ ನಾವು ಕೊತ್ತಂಬರಿ ಬೀಜ ಹಾಕಿದಾಗ ನಿಮ್ಗೆ ಕಾಣಿಸ್ತಾ ಇರುತ್ತೆ ಇದು. ಇದ್ರ ಪ್ರಾಬ್ಲಮ್ ಏನಂತೇಳಿದರೆ ಬಿಸಿಲು ಸರಿಯಾಗಿ ಬೀಳಲಾರ್ದಿದ್ರೆ ಈ ಥರ ಉದ್ದುದ್ದ ಬೆಳ್ಕೊಳ್ಳುತ್ತೆ. ನಿಮ್ಗೆ ಇನ್ನೊಂದು ಪಿಕ್ಚರಲ್ಲಿ ತೋರಿಸ್ತೀನಿ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ ನಿಮ್ಮ ಸಮಸ್ಯೆ ಏನಂತ ನೋಡಿ. ಈ ಥರ ಈ ಥರ ಬೆಳೀತಲ್ಲ ಅಂದರೆ ಅದಕ್ಕೆ ಅರ್ಥ ಏನಂತೇಳಿದರೆ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ.
ಬಿಸಿಲು ಇದು ಕರೆಕ್ಟಾಗಿದ್ರೆ, ಅಂದ್ರೆ ಬೆಳಗಿನ ಬಿಸಿಲಾಗಲಿ ಸಾಯಂಕಾಲ ಬಿಸಿಲಾಗಲಿ ಒಂದ್ 2 ಗಂಟೆನಾದ್ರು ಬೀಜಕ್ಕೆ ಬೇಕೇ ಬೇಕು. ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಕೆಲವರು ತುಂಬಾ ಕೋಕೋ ಪೀಟ್ ಹಾಕ್ಬಿಟ್ಟಿರ್ತಾರೆ. ಕೋಕೋ ಪೀಟ್ ಹಾಕಿದಾಗ ಏನಾಗುತ್ತಂದ್ರೆ ಅದ್ರಲ್ಲಿ ನೀರಿನ ಜಾಸ್ತಿ ನಿಂತು ಮಳೆ ಬಂದು ನೀರು ನಿಂತು ಹೋದ್ರೆ ಈ ತರ ಕೊಳತು ಹೋಗುತ್ತೆ. ನೀರು ಜಾಸ್ತಿ ಹಾಕಿದಾಗ ಕೂಡ ಕೊಳತು ಹೋಗುತ್ತೆ. ಈ ಸಣ್ಣ ಸಣ್ಣ ಬೀಜ ಹಾಕಿದಾಗ ನೀರು ಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟ್. ಈ ನೀರು ಹಾಕೋ ಮೆಥಡ್ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ಜನ ಇಲ್ಲೇ ಫೇಲ್ ಆಗಿ ಹೋಗ್ತಾ ಇದ್ದಾರೆ ನೋಡಿ. ಈ ತರ ಉದ್ದುದ್ದ ಬೆಳ್ಕೊಂಡಿದ್ರೆ ಅದ ಅರ್ಥ ಏನಂತ ಹೇಳಿದ್ರೆ ಅದಕ್ಕೆ ಒಂದು ನೀರು ಜಾಸ್ತಿ ಆಗಿದೆ, ಇಲ್ಲ ನಮ್ಗೆ ಬಿಸಿಲು ಬೀಳ್ತಾ ಇಲ್ಲ ಅಂತ ಅರ್ಥ. ಮಳೆ ಬಂದಾಗ ಪಗಲು ಒಳಗಿಟ್ರು ಕೂಡ ಆಮೇಲೆ ತಗೊಂಡೋಗಿ ಈ ತರ ಬಿಸಿಲಲ್ಲಿ ಇಡೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತೀನಿ ನಾನು, ಬೀಜನ ಸಣ್ಣ ಸಣ್ಣ ಪಾಟಲ್ಲಿ ಹಾಕಿ ಇಟ್ಕೊಳ್ಳಿ. ಸಣ್ಣ ಸಣ್ಣ ಈ ಪೇಪರ್ ಗ್ಲಾಸ್ ಇಂಥದ್ದೆಲ್ಲ ಹಾಕಿದ್ರೆ ಅದನ್ನ ಅಲ್ಲಿ ಆ ಕಡೆ ಈ ಕಡೆ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಓಕೆನಾ? ಈಗ ನಿಮ್ಗೆ ಕೊತ್ತಂಬರಿ ಬೀಜ ಹಾಕೋ ಮೆಥಡ್ ಹೇಳ್ತೀನಿ. ಇದ್ರ ಬಗ್ಗೆ ತುಂಬಾ ವಿಡಿಯೋ ಮಾಡಿದೀನಿ, ಆದ್ರೂ ಬಂತರ ಒಂದು ಸಂದರ್ಭ ಇದು ತೋರಿಸ್ತಿದ್ದೀನಿ. ಈ ತರ ನೆನ್ಸಿ ಇಟ್ಟಿದ್ದನ್ನ ನಾವು ಬೀಜ ಹಾಕ್ತಿವಲ್ಲ ಸ್ವಲ್ಪ ದಪ್ಪವಾಗಿ ಹಾಕಿ, ಅಂದ್ರೆ ಕೆಲವ್ರು ಏನ್ ಮಾಡ್ತಾರಂದ್ರೆ ಅಲ್ಲಲ್ಲಲ್ಲಿ ಉದುರಿಸ್ತಾರೆ. ಆ ತರ ಉದುರಿಸಿದಾಗ ಅದು ಕೊಳತು ಹೋಗಕ್ ಬೇಗ ಚಾನ್ಸಸ್ ಇರುತ್ತೆ. ಅದೇ ಒಂದ್ರ ಪಕ್ಕದಲ್ಲಿ ಒಂದ್ರ ಪಕ್ಕ ಈ ತರ ನಾವು ದಟ್ಟವಾಗಿ ಹಾಕಿದ್ವಿ ಅನ್ಕೊಳ್ಳಿ, ಜಾಸ್ತಿ ಹಾಕಿದ್ವಿ ಅನ್ಕೊಳ್ಳಿ, ಅದು ಒಂದ್ ಗಿಡದಿಂದ ಇನ್ನೊಂದ್ ಗಿಡ ಸಪೋರ್ಟ್ ಇದ್ಬಿಟ್ಟು ಅದು ಬೀಳಲ್ಲ. ಕೆಳ ಬೀಳದಿದ್ರೆ ತುಂಬಾ ಚೆನ್ನಾಗಿ ಅದು ಬೆಳವಣಿಗೆ ಆಯ್ತು. ಇನ್ನೊಂದು ನಿಮ್ಗೆ ಮೈಕ್ರೋ ಗ್ರೀನ್ಸ್ ಬಗ್ಗೆ ಹೇಳ್ತೀನಿ. ಈ ಮೈಕ್ರೋ ಗ್ರೀನ್ಸ್ ಅಂತ ಹೇಳಿದ್ರೆ ಅದನ್ನ ಮಣ್ಣಿಲ್ಲಾರ್ದೇನೆ ಗಿಡ ಬೆಳೆಸ್ಕೊಳ್ಳೋ ಒಂದು ಪದ್ಧತಿ. ಅದು ಹೇಗೆ ಅಂದ್ರೆ ಈ ತರ ಬುಟ್ಟಿ ಸಿಕ್ಕುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ, ಈ ತರ ಬುಟ್ಟಿ ಸಿಕ್ಕುತ್ತೆ ನೋಡಿ. ಇದನ್ನ ತಗೊಂಡ್ಬಿಟ್ಟು ಕೆಳಗಡೆ ಒಂದ್ ಲೇಯರ್ ಟಿಶ್ಯೂ ಪೇಪರ್ ಹಾಕ್ಬಿಡಿ. ಟಿಶ್ಯೂ ಪೇಪರ್ ಹಾಕಿ ಯಾವ್ದಾದ್ರು ಬೀಜ ಮೆಂತೆ ಆಗ್ಲಿ ಯಾವುದೇ ನಿಮ್ಗೆ ಯಾವ ಇದು ಗ್ರೀನ್ಸ್ ಬೇಕೋ ಅದನ್ನ ನೀವು ಸ್ವಲ್ಪ ಜಾಸ್ತಿ ಬೀಜ ನೆನೆಸ್ಬಿಟ್ಟು ಒಂದು ಲೇಯರ್ ಹಾಕ್ಬಿಟ್ಟು ಒಂದ್ ಕೆಳಗಡೆ ಬುಡದಲ್ಲಿ ಒಂದ್ ಪಾತ್ರದಲ್ಲಿ ನೀರ್ ಇಡ್ಬೇಕಾಗತ್ತೆ. ನಾನು ನಿಮ್ಗೆ ಸರಿಯಾಗಿ ಪಿಕ್ಚರ್ ಅಲ್ಲಿ ಕಾಣಿಸುತ್ತಾ ಇಲ್ಲ ಇದ್ರಲ್ಲಿ ನೋಡಿ, ಕೆಳಗಡೆ ಒಂದ್ ಸ್ಟೀಲ್ ಬೋನ್ ಇದೆ, ಅದ್ರ ಮೇಲೆ ಬುಟ್ಟಿ ಇಟ್ಟಿದೀನಿ. ಆ ಬೇರು ನೀರೊಳಗೆ ಹೋಗುತ್ತೆ, ನೀರನ್ನ 2-3 ದಿವಸ ಒಂದ್ಸರ್ತಿ ಚೇಂಜ್ ಮಾಡ್ತಾ ಇರ್ಬೇಕು. ನಾವು ಮೇಲ್ಗಡೆ ಗಿಡ ಬೆಳೆಯುತ್ತೆ. ಇದು ನಾವು ಒಳಗಡೆ ಕೂಡ ಬೆಳೆಸ್ಕೊಬಹುದು, ಅಂದ್ರೆ ಒಂದ್ ಕಿಟಕಿಲ್ ಕೂಡ ಇಂಥದ್ದೆಲ್ಲ ಬೆಳೆಸ್ಕೊಳಕ್ಕೆ ಈಸಿ. ಇದು ಮಣ್ಣೇ ಬೇಕಾಗಲ್ಲ, ಡೈರೆಕ್ಟ್ ಆಗಿ ನಾವ್ ಇದ್ ಮಾಡ್ಬೋದು. ಇದು ಮೈಕ್ರೋ ಗ್ರೀನ್ಸ್ ಅಂತ ಹೇಳ್ತಾರೆ. ಇದು ಇದರಲ್ಲಿ ತುಂಬಾ ಜಾಸ್ತಿ ನಮ್ಗೆ ಬೇಕಾಗೋ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇದರಲ್ಲಿ ಇರುತ್ತೆ. ಇದನ್ನ ನಾವು ಸೊಪ್ಪಲ್ದೆ ಅದು ದಂಟಿರುತ್ತೆ ನೋಡಿ, ಅದನ್ನು ಕೂಡ ಡೈರೆಕ್ಟ್ ಆಗಿ ತಗೊಬಹುದು, ಅಡಿಗೆ ಮಾಡ್ಕೊಳ್ಬಹುದು. ಬೇಕು ಅಂದ್ರೆ ಒಂಚೂರು ಬೇರನ್ನ ಇದು ಮಾಡಿದ್ರು ಪರವಾಗಿಲ್ಲ, ತೆಗೆದ್ರೆ ಸಾಕಾಗುತ್ತೆ. ಅದೇ ನಾವು ಮಣ್ಣಲ್ಲಿ ಇಟ್ಟವಾಗ ಏನಾಗುತ್ತೆ, ಸುಮಾರು ಬೇರೆಲ್ಲ ಕಟ್ ಮಾಡ್ಬೇಕಾಗತ್ತೆ. ಮಣ್ಣೇ ಇರಲಾರ್ದೆ ಕೂಡ ನಾವು ಗಿಡನ ಬೆಳೆಸ್ಕೊಳ್ಳೋದು ಈ ಇದರಲ್ಲಿ ನೀರಲ್ಲಿ ಬೆಳೆಸ್ಕೊಬಹುದು. ಇದ್ರ ಬಗ್ಗೆ ನಾ ಕೂಡ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಹಳೇದು ಯಾವುದೋ ವಿಡಿಯೋ ಮಾಡ್ದಂಗಿದ್ದೀನಿ, ಇನ್ನೊಂದು ಒಳ್ಳೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆನಾ? ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಿಮ್ಗೆ ಯಾವ ಬೀಜ ಯಾವ ತರ ಹಾಕೊಬೇಕು, ಯಾವ ತರ ಬೆಳೀತದೆ, ಅದು ಏನ್ ಮಾಡ್ಬೇಕು ಅಂತೆಲ್ಲ ಜಾಗ್ರತೆ ಎಲ್ಲ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಗೊತ್ತಾಗ್ಲಿಲ್ಲದಿದ್ರೆ ನನ್ನ ಕಾಮೆಂಟ್ ಅಲ್ಲಿ ಕೇಳಿ ಇನ್ನೊಂದ್ಸರ್ತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಗಡ್ಡೆ ಗೆಣಸುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದ್ರೆ ಗಡ್ಡೆಗಳನ್ನ ಯಾವ ತರ ನೆಡಬೇಕು, ಕೆಸ ಆಗ್ಲಿ, ಆಲೂಗಡ್ಡೆ ಆಗ್ಲಿ, ಅಥವಾ ಅರಿಶಿನ ಆಗ್ಲಿ, ಇಂಥದ್ದೆಲ್ಲ ಹೇಗ್ ನೆಡೋದು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಮನೇಲೆ ಬೆಳೆಸ್ಕೊಳಕ್ಕೆ ಈಸಿ ಆಗುತ್ತೆ. ತುಂಬಾ ಜನರು ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ತುಂಬಾ ಜನ ಕ್ವಶನ್ ಕೇಳಿದ್ದಾರೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಏನನ್ಸ್ತು, ಇಷ್ಟ ಆಯ್ತಾ? ಎಲ್ಲರೂ 1 ಪಾಯಿಂಟ್ ಇಷ್ಟ ಆದ್ರೆ ಕೂಡ ಲೈಕ್ ಕೊಡಿ, 4 ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಏನನ್ಸ್ತು ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಆಯ್ತಾ? ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಕೊಡ್ತಾ ಇಲ್ಲ, ಪ್ಲೀಸ್ ಲೈಕ್ ಕೊಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ತನಕ ಬಾಯ್ ಬಾಯ್, ಟೇಕ್ ಕೇರ್.